ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿಬಂದ ಕೆಜಿಎಫ್ ಸಿನಿಮಾ ದೇಶ ವಿದೇಶದಲ್ಲಿ ಸಖತ್ ಸೌಂಡ್ ಮಾಡಿದೆ. ಕನ್ನಡ ಸಿನಿಮಾ ರಂಗದಲ್ಲೇ ಬಹುದೊಡ್ಡ ಮಟ್ಟಿಗೆ ಹೆಸರು ಮಾಡಿದ ಸಿನಿಮಾಗಳ ಸಾಲಿನಲ್ಲಿ ಕೆಜಿಎಫ್ ಸಿನಿಮಾ ಕೂಡ ಒಂದು. ವಿದೇಶದಲ್ಲಿ ಕನ್ನಡದ ಕಥೆಯ ಮೂಲಕ ಕನ್ನಡವನ್ನ ಎತ್ತಿ ಹಿಡಿದ ಸಿನಿಮಾ ಕೆಜಿಎಫ್. ಇಂದಿಗೂ ಈ ಸಿನಿಮಾ ಮೊದಲ ದಿನದ ಚಾರ್ಮ್ ಅನ್ನ ಉಳಿಸಿಕೊಂಡು ಮುನ್ನುಗ್ಗುತ್ತಿದೆ. ಇದೀಗ ಇವೆಲ್ಲದರ ನಡುವೆ ಈ ಸಿನಿಮಾ 100 ದಿನಗಳನ್ನ ಪೂರೈಸಿ ಮುನ್ನುಗ್ಗಿದೆ. ಕೆಜಿಎಫ್ ಸಿನಿಮಾ ಸದ್ಯ ದೇಶ ವಿದೇಶಗಳಲ್ಲಿ ತೆರೆ ಕಂಡು ಅದ್ದೂರಿಯಾಗಿ ಮುನ್ನುಗ್ಗುತ್ತಾ ಇದೆ. ಕೆಜಿಎಫ್ ನ ಕೆಲವೊಂದಿಷ್ಟು ಘಟನೆಗಳು ನಿಜಕ್ಕೂ ನೋಡುಗರನ್ನ ಮೈ ಜುಮ್ ಎನಿಸುತ್ತವೆ. ಕೆಜಿಎಫ್ ನಲ್ಲಿ ಇದ್ದ ಧೂಳು, ಅಷ್ಟು ದಿನ ಮಾಡಿದಂತಹ ಚಿತ್ರೀಕರಣ ಇಂದು ಯಶಸ್ಸಿಗೆ ಕಾರಣವಾಯಿತು ಅಂದ್ರೆ ತಪ್ಪಾಗೋದಿಲ್ಲ. ಇದೀಗ ಕೆಜಿಎಫ್ 100 ದಿನಗಳ ಸಂಭ್ರಮವನ್ನ ಚಿತ್ರತಂಡ ಸಂಭ್ರಮಿಸುತ್ತಿದೆ. ನಟಿ ರಾಧಿಕಾ ಪಂಡಿತ್ ಮದುವೆ ಆದ ಮೇಲೆ ನಟಿಸಿದ್ದು ಒಂದೇ ಸಿನಿಮಾ, ಅದು ಇನ್ನು ಬಿಡುಗಡೆಯಾಗಿಲ್ಲ. ಹಾಗಿದ್ರೂ ಪತಿ ಯಶ್ ಜೊತೆ ರಾಧಿಕಾ ಅವರನ್ನ ಇನ್ನು ತೆರೆ ಮೇಲೆ ನೋಡಬೇಕು ಎನ್ನುವ ಅಭಿಮಾನಿಗಳ ಹಂಬಲ ಕಡಿಮೆಯಾಗಿಲ್ಲ. ಮಗಳು ಹುಟ್ಟಿದ ಮೇಲೆ ಸಂಪೂರ್ಣವಾಗಿ ಕೆಲವು ಕಾಲ ಚಿತ್ರರಂಗದಿಂದ ದೂರ ಇರುವ ರಾಧಿಕಾ ಇದೀಗ ನಿನ್ನೆ ನಡೆದ ಕೆಜಿಎಫ್ ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾಗ ಮಾಧ್ಯಮಗಳಿಗೆ ಎದುರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಯಶ್ ಜೊತೆ ನಟಿಸ್ತೀರಾ ಎಂದು ಪತ್ರಕರ್ತರು ಕೇಳಿದ್ದಕ್ಕೆ, ಖಂಡಿತ ಅಂತದೊಂದು ಸ್ಕ್ರಿಪ್ಟ್ ಬಂದು ಅದಕ್ಕೆ ನಮ್ಮ ಅಗತ್ಯ ಇದೆ ಎನಿಸಿದ್ರೆ ನಟಿಸ್ತೀನಿ, ಇದುವರೆಗೆ ಹಲವು ಅಂತಹ ಆಫರ್ ಗಳು ಬಂದಿವೆ ಆದರೆ ಕತೆ ಒಪ್ಪಿಗೆ ಆಗದೆ ಬೇಡ ಅಂತ ಬಿಟ್ಟಿದ್ದೇವೆ ಎಂದು ರಾಧಿಕಾ ಹೇಳಿದ್ದಾರೆ. ಆ ಮೂಲಕ ಮುಂದೊಂದು ದಿನ ಮತ್ತೆ ಯಶ್ ಜೊತೆ ತೆರೆ ಹಂಚಿಕೊಳ್ಳುವುದಾಗಿ ರಾಧಿಕಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಹೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.